my dear students i welcome all for this video lecture in this session we are going to learn the difference between c language and java and also the difference between c++ and java then we are going to learn the usage of java in internet and world wide web that is www okay Firstly, we will learn the difference between the C language and the Java language. So, in your previous semester, you have studied C language, right? So, now we will compare uh, the C with the Java language. Firstly, Java does not include keywords like sizeof and typedef. Now, C language, one variable is to memory location uh, consume, and then determine size of keyword. Is ಅದೇ ಥರ ಆರ್ ಓನ್ ಡೇಟಾ ಟೈಪ್ ಕ್ರಿಯೇಟ್ ಮಾಡಲಿಕ್ಕೆ ಟೈಪ್ ಡೆಫ್ ಕೀವರ್ಡ್ನ ಯೂಸ್ ಮಾಡ್ತಾ ಇದ್ವಿ ಸೊ ಈ ಎರಡೂ ಕೆ ವರ್ಡ್ಸು ಜಾವಾದಲ್ಲಿ ಅವೈಲೇಬಲ್ ಇರೋಲ್ಲ ಜಾವಾ ಡಸ್ ನಾಟ್ ಕಂಟೈನ್ ಡೇಟಾ ಟೈಪ್ಸ್ ಲೈಕ್ ಸ್ಟ್ರಕ್ಟ್ ಆ್ಯಂಡ್ ಯೂನಿಯನ್ ಸೊ ಸ್ಟ್ರಕ್ಟ್ ಆ್ಯಂಡ್ ಯೂನಿಯನ್ ಅನ್ನೋದು ಸಿ ಲ್ಯಾಂಗ್ವೇಜಲ್ಲಿದ್ದಂಥ ಯೂಸರ್ ಡಿಫೈನ್ ಡೇಟಾ ಟೈಪ್ಸ್ ಸೊ ಈ ಎರಡೂ ಡೇಟಾ ಟೈಪ್ಸು ಜಾವಾದಲ್ಲಿಲ್ಲ ಇನ್ಸ್ಟೆಡ್ ಆಫ್ ದೀಸ್ ಟು ಡೇಟಾ ಟೈಪ್ಸ್ ನಮಗೆ ಸಿ ಜಾವಾದಲ್ಲಿ ಕ್ಲಾಸ್ ಅನ್ನೋ ಒಂದು ಡೇಟಾ ಟೈಪ್ ಇದೆ ಸೊ ಯೂಸಿಂಗ್ ದಿಸ್ ಕ್ಲಾಸ್ ಡೇಟಾ ಟೈಪ್

ಟು ಸ್ಟೋರ್ ದ ಅಡ್ರೆಸ್ ಆಫ್ ದ ಮೆಮೊರಿ ಲೊಕೇಶನ್ ಮೆಮೊರಿ ಲೊಕೇಶನ್ ಅಡ್ರೆಸ್ನ ಸ್ಟೋರ್ ಮಾಡಲಿಕ್ಕೆ ಪಾಯಿಂಟರ್ಸ್ನ ಯೂಸ್ ಮಾಡ್ತಾ ಇದ್ವಿ ಸೊ ಜಾವಾದಲ್ಲಿ ಇದಿಲ್ಲ ಯಾಕಿಲ್ಲ ದ ರೀಸನ್ ಈಸ್ ಎಕ್ಸ್ಪ್ಲಿಸಿಟ್ ಪಾಯಿಂಟರ್ಸ್ ಮೂಲಕ ಪ್ರೋಗ್ರಾಮರ್ಗೆ ಡೈರೆಕ್ಟ್ ಮೆಮೊರಿ ಆ್ಯಕ್ಸಸ್ ಇರತ್ತೆ ಆಯಿತಾ ಸೊ ಪ್ರೋಗ್ರಾಮರ್ಗೆ ಡೈರೆಕ್ಟ್ ಮೆಮೊರಿ ಆ್ಯಕ್ಸಸ್ ಕೊಟ್ಟರೆ ಪ್ರೋಗ್ರಾಮರ್ ಕ್ಯಾನ್ ಮಿಸ್ಯೂಸ್ ದ ಡೇಟಾ ದಟ್ ಈಸ್ ಪ್ರೆಸೆಂಟ್ ಇನ್ ದಟ್ ಮೆಮೊರಿ ಲೊಕೇಶನ್ ಸೊ ಮೆಮೊರಿ ಲೊಕೇಶನ್ ಇರೋ ಅಂಥ ಡೇಟಾನ ಪ್ರೋಗ್ರಾಮರು ಅವ್ನು ಬರೆಯೋ ಪ್ರೋಗ್ರಾಮ್ ಮೂಲಕ ಮಿಸ್ಯೂಸ್ ಮಾಡ್ಬೋದಲ್ಲ ಸೊ ಆ ಒಂದು ಮಿಸ್ಯೂಸ್ನ ಅವಾಯ್ಡ್ ಮಾಡಲಿಕ್ಕೆ ಜಾವಾದಲ್ಲಿ ಪ್ರೋಗ್ರಾಮರ್ಗೆ ಎಕ್ಸ್ಪ್ಲಿಸಿಟ್ ಪಾಯಿಂಟರ್ಸ್ ಯೂಸೇಜ್ ಅವೈಲಬಲ್ ಇರಲ್ಲ ಬಟ್ ಇಂಟರ್ನಲಿ ಪಾಯಿಂಟರ್ಸ್ ಇರತ್ತೆ ಅಂದರೆ ಆಬ್ವಿಯಸ್ಲಿ ಇದ ವೇರಿಯೇಬಲ್ಗೆ ಮೆಮೊರಿ ಅಲೊಕೇಶನ್ ಆಗಲೇಬೇಕಾಗುತ್ತೆ ಆ ವೇರಿಯಬಲ್ ಯಾವ ಮೆಮೊರಿ ಲೊಕೇಶನಲ್ಲಿ ಇರೋ ಇದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಜಾವಾ ಕಂಪೈಲರ್ ಅಡ್ರೆಸ್ ಸ್ಟೋರ್ ಮಾಡಲೇಬೇಕಾಗಿರುತ್ತೆ ಬಟ್ ಅದು ಯಾವ ಮೆಮೊರಿ ಲೊಕೇಶನ್ ಸ್ಟೋರ್ ಆಗಿದೆ ವೇರಿಯಬಲ್ ವ್ಯಾಲ್ಯೂ ಅಥವಾ ಡೇಟಾ ಅನ್ನೋದು ಯೂಸರ್ಗೆ ಅಥವಾ ಪ್ರೋಗ್ರಾಮರ್ಗೆ ಗೊತ್ತಾಗಲ್ಲ ದಟ್ ಈಸ್ ಹಿಡನ್ ಇನ್ ಜಾವ ಓಕೆ ನೆಕ್ಸ್ಟ್ ಜಾವ ಡಸ್ ನಾಟ್ ಹ್ಯಾವ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಲೈಕ್ ಸಿ ಸೊ ಸಿ ಇತ್ತಲ್ಲ ಹ್ಯಾಶ್ ಇನ್ಕ್ಲೂಡ್ ಕಾನಿಯೋ ಡಾಟ್ ಎಚ್ ಹ್ಯಾಶ್ ಇನ್ಕ್ಲೂಡ್ ಎಸ್ ಟಿ ಡಿ ಹೈ ಓ ಡಾಟ್ ಎಚ್ ಅಂತ ಪ್ರೀ ಪ್ರೊಸೆಸರ್ ಡೈರೆಕ್ಟ್ರಿ ಸ್ಟೇಟ್ಮೆಂಟ್ಸು ಸೊ ಆ ಸ್ಟೇಟ್ಮೆಂಟ್ಸ್ಗಳು ನಮಗೆ ಜಾವಾದಲ್ಲಿ ಇಲ್ಲ ಓಕೆ ಇನ್ಸ್ಟೆಡ್ ಆಫ್ ದಟ್ ವಿ ಯೂಸ್ ಆ ಅದರ್ ಸ್ಟೇಟ್ಮೆಂಟ್ಸ್ ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ನ ನಾವು ಜಾವಾದಲ್ಲಿ ಯೂಸ್ ಮಾಡ್ತೀವಿ ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಜಾವಾ ಲ್ಯಾಂಗ್ವೇಜ್ ಆ್ಯಂಡ್ ಸಿ ಲ್ಯಾಂಗ್ವೇಜ್ ನೆಕ್ಸ್ಟ್ ನಾವು ವಿ ವಿಲ್ ಸ್ಟಡಿ ದ ಡಿಫ್ರೆನ್ಸ್ ಬಿಟ್ವೀನ್ ಜಾವಾ ಆ್ಯಂಡ್ ಸಿ ಪ್ಲಸ್ ಪ್ಲಸ್ ಜಾವಾ ಡಸ್ ನಾಟ್ ಸಪೋರ್ಟ್ ಆಪರೇಟರ್ ಓವರ್ಲೋಡಿಂಗ್ ನಮಗೆಲ್ಲ ಆಪರೇಟರ್ ಅಂದ್ರೆ ಏನು ಅಂತ ಗೊತ್ತಿದೆ ಅಲ್ವಾ ಸೊ ಆಪರೇಟರ್ ಓವರ್ಲೋಡಿಂಗ್ನ ವಿತ್ ಅನ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾರ್ಮಲಿ ಯೂಸ್ ಪ್ಲಸ್ ಆಪರೇಟರ್ ಟು ಪರ್ಫಾಮ್ ಅಡಿಷನ್ ಆಫ್ ಟೂ ನಂಬರ್ಸ್ ಎರಡು ನಂಬರ್ನ ಆ್ಯಡ್ ಮಾಡಲಿಕ್ಕೆ ಪ್ಲಸ್ ಆಪ್ರೇಟರ್ ಯೂಸ್ ಮಾಡ್ತೀನಿ ಸಪೋಸ್ ಇಫ್ ಐ ಯೂಸ್ ಅ ಸೇಮ್ ಪ್ಲಸ್ ಆಪರೇಟರ್ ಟು ಕಂಬೈನ್ ಟು ಸ್ಟ್ರಿಂಗ್ಸ್ ಟುಗೆದರ್ ಎರಡು ಸ್ಟ್ರಿಂಗ್ನ ಕಂಬೈನ್ ಮಾಡಲಿಕ್ಕೆ ನಾನು ಸೇಮ್ ಪ್ಲಸ್ ಆಪ್ರೇಟರ್ನ ಯೂಸ್ ಮಾಡಿದ್ರೆ ದೆನ್ ದ್ಯಾಟ್ ಪ್ಲಸ್ ಆಪರೇಟರ್ ಈಸ್ ಕಾಲ್ಡ್ ಓವರ್ ಲೋಡೆಡ್ ಆ ಪ್ಲಸ್ ಆಪರೇಟರ್ನ ನಾವು ಏನೇನು ತಗರೀತೀವಿ ಓವರ್ಲೋಡಿಂಗ್ ಬಿಕಾಸ್ ಅದು ಒಂದಕ್ಕಿಂತ ಹೆಚ್ಚು ಕೆಲ್ ಹೆಚ್ಚಿನ ಕೆಲಸ ಮಾಡ್ತಾ ಇದೆ ಸೊ ಯಾವ ಆಪರೇಟರು ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತೆ ಅಂಥ ಆಪರೇಟರ್ನ ನಾವು ಓವರ್ ಲೋಡೆಡ್ ಆಪರೇಟರ್ ಅಂತ ಡಿಫೈನ್ ಮಾಡ್ತೀವಿ ಸೊ ದಿಸ್ ಫೀಚರ್ ವಾಸ್ ಸಪೋರ್ಟೆಡ್ ಇನ್ ಸಿ ಲ್ಯಾಂಗ್ವೇಜ್ ಬಟ್ ಇನ್ ಜಾವ ಇಟ್ ಈಸ್ ನಾಟ್ ಸಪೋರ್ಟೆಡ್ ಓಕೆ ಸೊ ಜಾವ ಡಸ್ ನಾಟ್ ಹ್ಯಾವ್ ಟೆಂಪ್ಲೇಟ್ ಕ್ಲಾಸಸ್ ಆಸ್ ಇನ್ ಸಿ ಪ್ಲಸ್ ಪ್ಲಸ್ ಸೊ ಸಿ ಪ್ಲಸ್ ಪ್ಲಸ್ ಅಲ್ಲಿ ಜನರಿ ಕ್ಲಾಸಸ್ನ ಡಿಫೈನ್ ಮಾಡ್ತಾ ಇದ್ವಿ ಸೊ ಯೂಸಿಂಗ್ ಟೆಂಪ್ಲೇಟ್ ಸೊ ಆ ಟೆಂಪ್ಲೇಟ್ ಕ್ಲಾಸಸ್ಸು ಜಾವಾದಲ್ಲಿ ಸಪೋರ್ಟ್ ಇಲ್ಲ ನೆಕ್ಸ್ಟ್ ಜಾವ ಡಸ್ ನಾಟ್ ಸಪೋರ್ಟ್ ಮಲ್ಟಿಪಲ್ ಇನೆರಿಟನ್ಸ್ ಮಲ್ಟಿಪಲ್ ಇನ್ನರಿಟನ್ಸ್ ಅನ್ನೋದು ಒನ್ ಟೈಪ್ ಆಫ್ ಇನ್ನರಿಟೆನ್ಸ್ ದಟ್ ವಾಸ್ ಸಪೋರ್ಟೆಡ್ ಬೈ ಸಿ ಪ್ಲಸ್ ಪ್ಲಸ್ ಬಟ್ ಜಾವಾದಲ್ಲಿ ಮಲ್ಟಿಪಲ್ ಇನೆರಿಟನ್ಸ್ ಇಲ್ಲ ಬಟ್ ವಿ ಕ್ಯಾನ್ ಸಿಮ್ಯುಲೇಟ್ ದ ಬಿಹೇವಿಯರ್ ಆಫ್ ಮಲ್ಟಿಪಲ್ ಇನ್ನರಿಟೆನ್ಸ್ ವಿತ್ ದ ಹೆಲ್ಪ್ ಆಫ್ ಇಂಟರ್ಫೇಸಸ್ ಇಂಟರ್ಫೇಸ್ ಅನ್ನೋ ಕಾನ್ಸೆಪ್ಟ್ ಮೂಲಕ ನಾವು ಮಲ್ಟಿಪಲ್ ಇನ್ನೆರಿಟನ್ಸ್ನ ಸಿಮ್ಯುಲೇಟ್ ಮಾಡ್ತೀವಿ ಜಾವಾದಲ್ಲಿ ಬಟ್ ಜಾವಾ ಡಸ್ ನಾಟ್ ಸಪೋರ್ಟ್ ಮಲ್ಟಿಪಲ್ ನೆರಟನ್ಸ್ ಡೈರೆಕ್ಟ್ಲಿ ಡೈರೆಕ್ಟಾಗಿ ಮಲ್ಟಿಪಲ್ ಇನೆರಿಟನ್ಸ್ನ ಸಪೋರ್ಟ್ ಮಾಡಲ್ಲ

ಜಾವ ರೀಪ್ಲೇಸ್ಡ್ ಡಿಸ್ಟ್ರಕ್ಟವ್ ಫಂಕ್ಷನ್ ಆಫ್ ಸಿ ಪ್ಲಸ್ ಪ್ಲಸ್ ವಿತ್ ಫೈನ್ಲೈಸ್ಡ್ ಫಂಕ್ಷನ್ ಸಿ ಪ್ಲಸ್ ಪ್ಲಸ್ ಅಲ್ಲಿದ್ದಂಥ ಡಿಸ್ಟ್ರಕ್ಟರ್ ಫಂಕ್ಷನ್ನ ಜಾವ ಫೈನಲೈಸ್ ಫಂಕ್ಷನ್ ಮೂಲಕ ರಿಪ್ಲೇಸ್ ಮಾಡುತ್ತೆ ಸೊ ಡಿಸ್ಟ್ರಕ್ಟರ್ ಫಂಕ್ಷನ್ ಏನು ಕೆಲಸ ಮಾಡ್ತಾ ಅದೇ ಕೆಲಸನ ಇಲ್ಲಿ ಫೈನಲೈಸ್ ಮೆಥಡು ಮಾಡುತ್ತೆ ಡಿಸ್ಟ್ರಕ್ಟರ್ ಫಂಕ್ಷನ್ ಇಸ್ ಯೂಸ್ಡ್ ಟು ಡಿಅಲಕೇಟ್ ದ ಮೆಮೊರಿ ದಟ್ ಈಸ್ ಅಲಕೇಟೆಡ್ ಫರ್ ದ ಆಬ್ಜೆಕ್ಟ್ ಆಬ್ಜೆಕ್ಟ್ಗೆ ಮೆಮೊರಿ ಆಗಿರುತ್ತಲ್ಲ ಆ ಮೆಮೊರಿ ಆಗಿರೋಂಥ ಮೆಮೊರಿನ ವಾಪಸ್ ತು ತಗೊಳ್ಳೋದಕ್ಕೆ ನಾವು ಡಿಸ್ಟ್ರಕ್ಟ್ ಆಫ್ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ವಿ ಸಿ ಪ್ಲಸ್ ಪ್ಲಸ್ಸಲ್ಲಿ ಸೊ ಸೇಮ್ ಫಂಕ್ಷನ್ನ ಇಲ್ಲಿ ಫೈನಲೈಸ್ ಮೆಥಡ್ ಜಾವಾದಲ್ಲಿ ಫೈನಲೈಸ್ ಮೆಥಡು ಪರ್ಫಾರ್ಮ್ ಮಾಡುತ್ತೆ ನೆಕ್ಸ್ಟ್ ದೆರ್ ಆರ್ ನೋ ಹೆಡ ಫೈಲ್ಸ್ ಇನ್ ಜಾಬ್ ಸಿ ಪ್ಲಸ್ ಪ್ಲಸ್ ಅಲ್ಲಿ ಹೆ ಫೈಲ್ಸ್ ಇನ್ಕ್ಲೂಡ್ ಮಾಡ್ತಾ ಇದ್ವಿ ಬಟ್ ಜಾವಾದಲ್ಲಿ ಹೈಡ್ ಫೈಲ್ಸ್ನ ಇನ್ಕ್ಲೂಡ್ ಮಾಡೋಲ್ಲ ಸೊ ದೀಸ್ ಆರ್ ಸಮ್ ಆಫ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸಿ ಪ್ಲಸ್ ಪ್ಲಸ್ ಆ್ಯಂಡ್ ಜಾಬ್ ನಾವು ಲೆಟ್ ಅಸ್ ಸಿ ದ ರಿಲೇಶನ್ಶಿಪ್ ಬಿಟ್ವೀನ್ ಜಾವಾ ಆ್ಯಂಡ್ ಇಂಟರ್ನೆಟ್ ನಮಗೆಲ್ಲ ತಿಳಿದಿದೆ ಜಾವಾ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಟುಡೇ ಅಷ್ಟೊಂದು ಪಾಪ್ಯುಲರ್ ಆಗೋದಕ್ಕೆ ರೀಸನ್ ಏನು ಅಂತಂದರೆ ದಿಸ್ ವಾಸ್ ದ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ವಾಸ್ ಯೂಸ್ಡ್ ಅಕ್ರಾಸ್ ದ ಇಂಟರ್ನೆಟ್ ಅಕ್ರಾಸ್ ದ ಇಂಟರ್ನೆಟ್ ಯೂಸ್ ಮಾಡಿರೋಂಥ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದು ಜಾವಾ ಆಗಿರುತ್ತೆ ಓಕೆ ಸೊ ಜಾವಾ ಈಸ್ ಸ್ಟ್ರಾಂಗ್ಲಿ ಅಸೋಸಿಯೇಟೆಡ್ ವಿತ್ ದ ಇಂಟರ್ನೆಟ್

ವೆಬ್ ಪೇಜಸ್ನ ಡಿಸೈನ್ ಮಾಡಲಿಕ್ಕೆ ಎಚ್ ಡಿ ಎಮ್ ಎಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ ಎಚ್ ಡಿ ಎಮ್ ಎಲ್ ಈಸ್ ಅನ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ ಟು ಡಿಸೈನ್ ವೆಬ್ ಪೇಜಸ್ ಓಕೆ ಸೊ ಸಪೋಸ್ ಇಫ್ ವಿ ಎಂಬೆಡ್ ಅ ಜಾವಾ ಕೋಡ್ ವಿತಿನ್ ದಿಸ್ ವೆಬ್ ಪೇಜ್ ಆ ಜಾವಾ ಕೋಡ್ನ ನಾರ್ಮಲ್ ವೆಬ್ ಬ್ರೋಸಸ್ಸು ಅರ್ಥ ಮಾಡ್ಕೊಳ್ಳೋಲ್ಲ ಜಾವಾ ಕೋಡ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಪೆಷಲ್ ವೆಬ್ ಬ್ರೋಸಸ್ ಬೇಕಾಗಿರತ್ತೆ ಸೊ ಹಾಟ್ ಜಾವಾ ಅನ್ನೋದು ಫಸ್ಟ್ ವೆಬ್ ರೋಸ

ನಾವು ಡೇಸ್ ನಾವು ಯೂಸ್ ಮಾಡೋ ಅಂಥ ಮೋಸ್ಟ್ ಆಫ್ ದ ವೆಬ್ ಬ್ರೌಸರ್ಸ್ ಆರ್ ಜಾವಾ ಎನೇಬಲ್ಡ್ ದಟ್ ಮೀನ್ಸ್ ಮೋಸ್ಟ್ ಆಫ್ ದ ವೆಬ್ ಬ್ರೌಸರ್ ಅಂಡರ್ಸ್ಟ್ಯಾಂಡ್ ಜಾವಾ ಕೂಡ್ ಸಮ್ಟೈಮ್ಸ್ ನೀವು ಸಿಸ್ಟಮಲ್ಲಿ ವರ್ಕ್ ಮಾಡಬೇಕಾದ್ರೆ ವೆನ್ ಯು ಆರ್ ವರ್ಕ್ ವೆನ್ ಯು ಆರ್ ಕನೆಕ್ಟೆಡ್ ಟು ಇಂಟರ್ನೆಟ್ ನಿಮಗೆ ಒಂದು ಸಮಟೈಮ್ಸ್ ಮೆಸೇಜ್ ಪ್ರಾಂಪ್ಟ್ ಆಗ್ತಾ ಇರತ್ತೆ ಜಾವಾ ಈಸ್ ಅಪ್ಡೇಟೆಡ್ ಅಟ್ ದ ಬ್ಯಾಕ್ ಗ್ರೌಂಡ್ ಅಂತ ದಟ್ ಮೀನ್ಸ್ ನಿಮ್ಮ ವೆಬ್ ಬ್ರೌಸರ್ಸು ಜಾವ ಅಪ್ಡೇಷನ್ ತೊಗೊಳ್ತಾ ಇರುತ್ತೆ ಬ್ಯಾಕ್ ಎಂಡಲ್ಲಿ ಓಕೆ ಸೊ To run uh, applet programs, which is a Java program, we require Java-enabled web browser. One such web browser was Hot Java. Okay, so Java is popularly known as Internet language because of this this reason. This was the first programming language which was used across the internet. Hence, it is called as the Internet language or the language of the internet. and the kariti. In this slide. We will understand how Java interacts with World Wide Web. Let us first understand what is World Wide Web. World Wide Web is it is you can assume it has a huge collection of information across the globe. So uh, information it is placed into a web page. Those web pages are designed using a language called HTML, which stands for hypertext. ಮಾರ್ಕಪ್ ಲ್ಯಾಂಗ್ವೇಜ್ ಸೊ ನೀವು ಆ ವೆಬ್ ಪೇಜಸ್ ಮೂಲಕ ಇನ್ಫಾರ್ಮೇಷನ್ನ ಕ್ರಿಯೇಟ್ ಮಾಡಿರ್ತೀರಲ್ಲ ಸೊ ಆ ವೆಬ್ ಪೇಜಸ್ನ ಎಚ್ ಟಿ ಎಮ್ ಎಲ್ ಡಾಕ್ಯುಮೆಂಟ್ ಅಂತ ಕರಿತೀವಿ ಸಿ ನಾರ್ಮಲಿ ಒಬ್ಬ ಯೂಸರ್ ಗೂಗಲ್ ಕ್ರೋಮ್ ಮೂಲಕ ಏನೇ ಇನ್ಫಾರ್ಮೇಷನ್ನ ರಿಕ್ವೆಸ್ಟ್ ಮಾಡ್ತಿದ್ದಾನೆ ಅಂತ ಅಂದರೆ ಸೊ ಈಸ್ ರಿಕ್ವೆಸ್ಟಿಂಗ್ ಅನ್ ಎಚ್ ಟಿ ಎಮ್ ಎಲ್ ಡಾಕ್ಯುಮೆಂಟ್ ಇನ್ ಡೈರೆಕ್ಟ್ಲಿ ಓಕೆ ಸೊ ಯರ್ ಇನ್ ದಿಸ್ ಸ್ಲೈಡ್ ಯು ಕ್ಯಾನ್ ಸಿ ಅ ಯೂಸರ್ ವಿಲ್ ರಿಕ್ವೆಸ್ಟ್ ಆ್ಯನ್ ಇನ್ಫಾರ್ಮೇಷನ್ Uh, which is nothing but an html document through a local java-enabled web browser. so java-enabled web browser, mulka information, na request martha. like, you'll open the google chrome and then you'll type some, you'll in, uh, request information in that uh, uh, web browser. okay? so uh, that request will be forwarded to the remote computer where uh, that information is present. Yava systemally uh, requested information idio, uh, our computer, uh, remote computer, uh, request to pass send So, in that remote computer, there will be a web server. A web server is nothing but a system which accepts a request from the user and then sends back the requested document. Okay. So, here the web uh, web server, what it does it. It will find the appropriated HTML document which is requested by the user and it will send that document to the uh, user computer or the client computer return. Suppose if that HTML document contains a Java code which is nothing but an applet program. See you can see if that HTML document contains an applet code then uh, this web server what it does it it will send uh, along with that html docu document it will also send the bytecode bytecode no html document the client machine or the user computer so uh, here what does this uh, user computer is going to do it will uh, interpret that bytecode first ಇಲ್ಲಿ ಆ್ಯಪ್ಲೆಟ್ ಕೋಡ್ ಇದೆಯಲ್ಲ ಸೊ ಅದು ಕರೆಸ್ಪಾಂಡಿಂಗ್ ಬೈಟ್ ಕೋಡ್ ಇಲ್ಲಿ ಸೆಂಡ್ ಆಗಿರುತ್ತೆ ಸೊ ಆ ಬೈಟ್ ಕೋಡನ್ನ ಇಂಟರ್ಪ್ರಿಟ್ ಮಾಡುತ್ತೆ ಸೊ ವಿತ್ ದ ಹೆಲ್ಪ್ ಆಫ್ ಜಾವಾ ಎನೇಬಲ್ಡ್ ವೆಬ್ ಬ್ರೋಝರ್ ಎಬ್ ಜಾವಾ ಎನೇಬಲ್ಡ್ ವೆಬ್ ಬ್ರೋಸರ್ ಮೂಲಕ ಬೈಟ್ ಕೋಡನ್ನ ಇಂಟರ್ಪ್ರಿಟ್ ಮಾಡಿ ದೆನ್ ದಟ್ ರಿಕ್ವೆಸ್ಟೆಡ್ ಇನ್ಫಾರ್ಮೇಶನ್ ವಿಚ್ ಈಸ್ ದ ಔಟ್ಪುಟ್ ದ ಔಟ್ಪುಟ್ ವಿಲ್ ಬಿ ಗಿವನ್ ಟು ದ ಯೂಸ್ ಓಕೆ ದಿಸ್ ಈಸ್ ಹೌ ನಾರ್ಮಲಿ Uh, a java embedded html document is processed by the client machine so java embedded uh, uh, html document na ee client machine processing is that clear okay so that's about uh, today's session thank you